ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಯುರೇನಿಯಂ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡಿಂದ ಖಾಲಿರುವ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ. ಯಾರ್ಯಾರು 10th ITA ಮಾಡಿದ್ದೀರಾ ಇದನ್ನು ಅಪ್ಲೈ ಮಾಡಬಹುದು. ಇದು ಜಾಬ್ ಲೊಕೇಶನ್ ಬಂದು ಜಾರ್ಖಂಡು. ಫ್ರೆಂಡ್ಸ್, ವಿಡಿಯೋನ ಲಾಸ್ಟ್ವರೆಗೂ ನೋಡ್ತಾ ಇರಿ, ನೋಟಿಫಿಕೇಷನು ಡೀಟೇಲ್ ಆಗಿ ಹೇಳ್ತೀನಿ. ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವ ಎಲ್ಲ ಜಾಬ್ ಅಪ್ಡೇಟ್ಸ್ ಮತ್ತು ಆಲ್ ಓವರ್ ಇಂಡಿಯಾ ಜಾಬ್ಸ್ ನ್ಯೂಸ್ ನಿಮಗೆ ಸಿಗ್ತಾ ಇರುತ್ತೆ. ನಡೀರಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ITI ಟ್ರೇಡ್ ನೋಡೋಣ. ಡೆಸಿಗ್ನೇಟೆಡ್ ಟ್ರೇಡ್ ಬಂದು ಫಿಟ್ಟರು. ಟೋಟಲ್ಲು 59 ಹುದ್ದೆಗಳೈತೆ. ಅದಾದಮೇಲೆ ಎಲೆಕ್ಟ್ರಿಷನು, ITI ಟ್ರೇಡ್ ಬಂದು ಎಲೆಕ್ಟ್ರಿಷನು, 59 ಟೋಟಲ್ ನಂಬರ್ ಪೋಸ್ಟ್ ಐತೆ. ಅದಾದಮೇಲೆ ವೆಲ್ಡರು, ಗ್ಯಾಸ್ ಆ್ಯಂಡ್ ಎಲೆಕ್ಟ್ರಿಕ್ಕು, ವೆಲ್ಡರ್ ಗ್ಯಾಸ್ ಆ್ಯಂಡ್ ಎಲೆಕ್ಟ್ರಿಕ್ಕು, ಟೋಟಲ್ಲು 24 ಐತೆ. ಅದಾದಮೇಲೆ ಟರ್ನರು ಅಥವಾ ಮೆಷಿನಿಸ್ಟು. ITI ಟ್ರೇಡ್ ಬಂದು ಟರ್ನರ್ ಅಥವಾ ಮೆಷಿನಿಸ್ಟು, ಟೋಟಲ್ ಬಂದು 7 ಐತೆ. ಮತ್ತು ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ಕು, ITI ಟ್ರೇಡ್ ಬಂದು ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ಕು, ಟೋಟಲ್ 5 ಐತೆ. ಅದಾದಮೇಲೆ ಮೆಕ್ಯಾನಿಕಲ್ MV ಮೆಕ್ಯಾನಿಕ್ ಡೀಸೆಲ್ ಬಂದು ಟೋಟಲ್ 4 ಐತೆ. ಕಾರ್ಪೆಂಟರು ಟೋಟಲ್ 8 ಐತೆ. ಪ್ಲಂಬರು 8 ಐತೆ. ಆಟೋ ಎಲೆಕ್ಟ್ರಿಷಿಯನ್ನು 7, ಮತ್ತು ಪೈಪ್ ಫಿಟ್ಟರು 7. ಟೋಟಲ್ ಬಂದು 188 ಹುದ್ದೆಗಳಿಗೈತೆ. ಅದಾದಮೇಲೆ ರಿಸರ್ವೇಷನು, SC ST ಗೆ OBC ಅವ್ರಿಗೆ ಏನಿರುತ್ತೆ ರಿಸರ್ವೇಷನ್ ಆ್ಯಸ್ ಪರ್ ದ ಗೌರ್ಮೆಂಟ್ ರೂಲ್ಸು, ರಿಸರ್ವೇಷನ್ಸ್ ಇರುತ್ತೆ. ಅದಾದಮೇಲೆ ಕ್ವಾಲಿಫಿಕೇಷನ್ ಏನಂದರೆ, ನಿಮ್ಮ SSLC ಮಿನಿಮಮ್ 50% ಇರಬೇಕು ಜನರಲ್ ಮತ್ತು OBC ಅವ್ರಿಗೆ, ಮತ್ತು SC ST ಅವರು 45% ಇರಬೇಕು SSLC. ಅದಾದಮೇಲೆ ITI ನಿಮಗೆ 60% ಇರಬೇಕು ಎಲ್ಲ ಕ್ಯಾಸ್ಟ್ ಅವ್ರಿಗೂ. OBC, ಜನರಲ್, SC ST ಎಲ್ರಿಗೂ 60% ಇರಬೇಕು. ಅದಾದಮೇಲೆ ಏಜ್ ಲಿಮಿಟ್ ಬಂದು 18 25 ವರ್ಷ ಮ್ಯಾಕ್ಸಿಮಮ್ಮು. ಅದಾದಮೇಲೆ ನೀವು ಮುಂಚೆ ಏನು ಟ್ರೈನಿಂಗ್ ಮಾಡಿರಬಾರ್ದು, ಅಪ್ರೆಂಟಿಶಿಪ್ ಮಾಡಿರಬಾರ್ದು, ಮಾಡಿದರೆ ನೀವು ಇದಕ್ಕೆ ಎಲಿಜಿಬಲ್ ಇರೋಲ್ಲ. ಅದಾದಮೇಲೆ ಸ್ಟಿಪೆಂಡು, ಸ್ಯಾಲ್ರಿ ಆ್ಯಸ್ ಪರ್ ದ ಅಪ್ರೆಂಟಿಶಿಪ್ ಆ್ಯಕ್ಟ್ 1961 ಏನಿರುತ್ತೆ, ಸ್ಯಾಲ್ರಿ ಎಷ್ಟು ಕೊಡ್ತಾರೆ ನಿಮಗೆ. ಅದಾದಮೇಲೆ ಸೆಲೆಕ್ಷನ್ ಪ್ರೊಸೆಸ್ ಬಂದು, ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಬಂದು ಮೆರಿಟ್ ಬೇಸಿಸ್ ಮೇಲೆ ಆಗುತ್ತೆ. ನಿಮ್ಮ SSLC ಮತ್ತು ನಿಮ್ಮ ITI ಮಾರ್ಕ್ಸ್ ಮೇಲೆ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ. ಮತ್ತು ಅಕಾಮಡೇಷನ್ ಬಂದು, ಇಲ್ಲಿ ಮುಂಚೆನೇ ಹೇಳ್ಬಿಟ್ಟವ್ರೆ, ನಿಮ್ಮ ಓನ್ ಅರೇಂಜ್ಮೆಂಟು, ಅಪ್ರೆಂಟಿಶಿಪ್ಗೆ ನಿಮ್ಮ ಕಾಸಿಂದನೇ ನೀವು ಇರೋಕ್ಕೆ ಅರೇಂಜ್ಮೆಂಟ್ ಮಾಡ್ಕೊಬೇಕು. ಅದಾದಮೇಲೆ ಅಪ್ಲಿಕೇಶನ್ನ ಹೇಗೆ ಅಪ್ಲೈ ಮಾಡಬೇಕಂದ್ರೆ, ನಾನೊಂದು ಫಾರ್ಮೆಟ್ ಕೊಡ್ತೀನಿ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಫಿಲ್ಅಪ್ ಮಾಡಬೇಕು. ಅದ್ರ ಜೊತೆಗೆ ಅದು ಅಡ್ರೆಸ್ ಬಂದು ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಸ್ಪೀಡ್ ಪೋಸ್ಟು ಅಡ್ರೆಸ್ ಬಂದು ಡೈ ಜನರಲ್ ಮ್ಯಾನೇಜರು, ಯುರೇನಿಯಂ ಕಾರ್ಪೊರೇಷನ್ ಆಫ್ ಲಿಮಿಟೆಡು, ಜಾರ್ಖಂಡು. ಈ ಅಡ್ರೆಸ್ಗೆ ನೀವು ಫುಲ್ಲು ಬರೆದು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ 25 ಡೇಸು ಫ್ರಮ್ ದ ಡೇಟ್ ಆಫ್ ಪಬ್ಲಿಷನ್, 25 ದಿನ ಒಳಗಡೆ ನೀವು ಕಳಿಸ್ಬೇಕಾಗತ್ತೆ. ಅದಾದಮೇಲೆ ಏನೇನು ಡಾಕ್ಯುಮೆಂಟ್ಸ್ ಕಳಿಸ್ಬೇಕಂದ್ರೆ, SSLC ಮಾರ್ಕ್ಸ್ ಕಾರ್ಡು, ಮತ್ತು SC ST ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟು, ಮತ್ತು ಆಧಾರು ಎಲ್ಲನೂ ಜೆರಾಕ್ಸ್ ಮಾಡಿ ಸೆಲ್ಫ್ ಅಟೆಸ್ಟೆಡ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮ ಆ ಕೆಳಗಡೆ ಒಂದು ಫಾರ್ಮೆಟ್ ಕೊಟ್ಟವ್ರೆ ಅದನ್ನು ಫಿಲ್ಅಪ್ ಮಾಡಿ ಈ ಅಡ್ರೆಸ್ಗೆ ನೀವು ಕಳಿಸ್ಬೇಕಾಗತ್ತೆ. ಮತ್ತು ಲಾಸ್ಟ್ ಡೇಟ್ ಬಂದು 26/10/2018. ಇದರೊಳಗಡೆ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅಪ್ರೆಂಟಿಶಿಪ್ ಮಾಡಬೇಕಂತ ಅಪ್ಲೈ ಮಾಡಿರಿ. ಮತ್ತು ಈ ನೋಟಿಫಿಕೇಷನ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಫಾರ್ಮೆಟು ಇದ್ರ ಜೊತೆನೇ ಇದೆ. ಅಪ್ಲಿಕೇಶನ್ ಫಾರ್ಮೆಟ್ ಬಂದು ನಿಮ್ಮ ಟ್ರೇಡ್ ಅಪ್ಲೈಡು, ಯಾವುದನ್ನು ಅಪ್ಲೈ ಮಾಡಿದ್ದೀರಾ, ನಿಮ್ಮ ಹೆಸರು, ನಿಮ್ಮ ಜೆಂಡರು ಎಲ್ಲ ಫಿಲ್ಅಪ್ ಮಾಡಿ ನೀವು ಕಳಿಸ್ಬೇಕಾಗತ್ತೆ ಅದ್ರ ಜೊತೆಗೆ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಥ್ಯಾಂಕ್ ಯು.